ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೇ ಹೈಮೇ ಮಹಾಮಂಟಪೇ ಮಧ್ಯೇ ಪುಷ್ಪಕಮಾಸನೇ ಮಣಿಮಯೇ ವೀರಾಸನೇ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೇ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೇ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ವಾನರರು ಸೀತೆಯನ್ನು ಹುಡುಕುತ್ತಾ ಹತಾಶರಾಗಿದ್ದ ಸಮಯದಲ್ಲಿ ಸಂಪಾತಿಯು ಅವರಿಗೆ ಕಾಣಿಸಿಕೊಳ್ಳುತ್ತಾನೆ. ಈ ಹದ್ದು ನಮ್ಮನ್ನೇ ತಿಂದು ಬಿಡುತ್ತದೆ, ಇನ್ನೊಂದು ಹದ್ದಾದಂತಹ ಜಟಾಯುವು ಸೀತೆಯನ್ನು ಉಳಿಸುವ ಸಲುವಾಗಿ ರಾವಣನೊಡನೆ ಹೋರಾಡಿ ರಾಮ ಕಾರ್ಯಕ್ಕಾಗಿ ಪ್ರಾಣವನ್ನೇ ತೊರೆದಿತ್ತು. ಈ ಹದ್ದು ನಮ್ಮನ್ನೇ ತಿನ್ನುತ್ತಿದೆಯಲ್ಲ ಎಂದು ಅಂಗದನು ಹೇಳಿದಾಗ ಆ ಜಟಾಯುವಿನ ಅಣ್ಣನೇ ಆದಂತಹ ಸಂಪಾತಿಯು ಅಂಗದನ ಮಾತನ್ನು ಕೇಳಿ ಜಟಾಯುವು ಮಾಡಿದ ಎಲ್ಲ ಸಾಹಸವನ್ನು ಕೇಳಿ ತಿಳಿದವನಾಗಿ ಕೊನೆಗೆ ಶೋಕದಿಂದ ತನ್ನ ಸೋದರನಿಗೆ ತಿಲಾಂಜಲಿಯನ್ನಿತ್ತು. ಆ ವಾನರರಿಗೆ ದೂರದ ಲಂಕೆಯಲ್ಲಿ ಆ ಸಮುದ್ರ ತೀರದಿಂದ 100 ಯೋಜನ ದೂರದಲ್ಲಿದ್ದ ಲಂಕಾದ್ವೀಪದ ರಾವಣನ ಅರಮನೆಯಲ್ಲಿ ಬಂಧಿತಳಾಗಿದ್ದ ಸೀತೆಯ ವಿಷಯವನ್ನು ತಿಳಿಸಿ ಅವರಿಗೆ ಅಲ್ಲಿಗೆ ಹೋಗಿ ಆಕೆಯನ್ನು ಉಳಿಸುವಂತೆ ಆಕೆಯನ್ನು ಹುಡುಕಿ ವಿಚಾರವನ್ನು ತಿಳಿಸಿ ರಾಮಕಾರ್ಯವನ್ನು ಸುಗಮವಾಗಿ ನೆರವೇರಿಸುವಂತೆ ಸಂಪಾತಿಯು ತಿಳಿಸುತ್ತಾನೆ. ಜೋ ನಾಗಯೆ ಸತಯೋ ಜೋ ಜನಸಾಗರ ಕರಯಿಸೋ ರಾಮ ಕಾಜಮತಿಯಾಗರ ಮೊಹಿ ಬಿಲೋಕಿ ಧರಹು ಮನ ಧೀರ ರಾಮ ಕೃಪಾ ಕಸ ಭಯವು ಶರೀರ ಪಾಪಿವು ಜಾಕರ ನಾಮ ಸುಮಿರಹಿ ಅತಿ ಅಪಾರ ಭವ ಸಾಗರ ತರಹಿ ಸುದೂತ ತುಮತ ಜಿಕದರಾಯಿ ರಾಮ ಹೃದಯ ಧರಿ ಕರಹು ಉಪಾಯಿ ಸಕಹಿ ಗರುಡ ಗೀಧ ಜಬ ಭಯವು ಇನ್ನಕೆ ರಾಮನ ಅತಿ ಬಿಸಮಯ ಭಯವು ನಿಜ ನಿಜ ಬಲ ಸಬ ಕಾಹು ಭಾಷಾ ಪಾರ ಜಾಯಿ ಕರ ಸಂಶಯ ರಾಖ ಜರಠ ಭಯವು ಅಬ ಕಹಯಿರಿ ಚೇಸ ನಹಿತ ನರಹ ಪ್ರಥಮ ಬಲಲೇಸ ಜಬಹಿ ತ್ರಿವಿಕ್ರಮ ಭಯೇ ಖರಾರಿ ತಬ ಮೈ ತರು ನರಹಿವು ಬಲ ಭಾರಿ. 100 ಯೋಜನ ಸಮುದ್ರವನ್ನು ಹಾರಿ ದಾಟಬಲ್ಲ ಮಹಾವೀರನಾದ ಪ್ರಜ್ಞಾಶಾಲಿಯೇ ಶ್ರೀರಾಮನ ಈ ಕಾರ್ಯವನ್ನು ಮಾಡಬಲ್ಲನು. ನನ್ನನ್ನು ನೋಡಿ ನೀವು ಧೈರ್ಯ ತಳೆಯಿರಿ, ನಿರಾಶರಾಗಬೇಡಿ. ಶ್ರೀರಾಮನ ಕೃಪೆಯಿಂದ ನನ್ನ ಶರೀರ ಹೇಗಾಗಿದೆ ನೋಡಿ, ಸಂಪಾತಿಯು ವಾನರರಿಗೆ ಹೇಳುತ್ತಿರುವುದು. ರೆಕ್ಕೆಗಳಿಲ್ಲದ ಶರೀರ ಈಗ ರೆಕ್ಕೆಗಳು ಮೂಡಿ ಸುಂದರವಾಗಿವೆ. ಅವನ ಕೇವಲ ನಾಮಸ್ಮರಣೆಯಿಂದಲೇ ಪಾಪಗಳು ತೊಲಗಿ ಅಪಾರ ಭವಸಾಗರವನ್ನು ದಾಟಬಹುದು. ಅಂತಹ ಮಹಾಪುರುಷನ ದೂತರು ನೀವು. ಆದ್ದರಿಂದ ಹೇಡಿತನವನ್ನು ತೊರೆದು ಹೃದಯದಲ್ಲಿ ಶ್ರೀರಾಮನನ್ನು ಧರಿಸಿಟ್ಟುಕೊಂಡು ಕಾರ್ಯಪ್ರವೃತ್ತರಾಗಿರಿ. ಕಾಕಭುಷುಂಡಿಗಳು ಹೇಳುತ್ತಾರೆ, ಎಲೈ ಖಗರಾಜ, ಸಂಪಾತಿಯು ಹೀಗೆ ಹೇಳಿ ಹೊಸ ರೆಕ್ಕೆಗಳಿಂದ ಹಾರಿಹೋದನು. ಆಗ ವಾನರರಿಗೆ ಅತ್ಯಂತ ವಿಸ್ಮಯವಾಯಿತು. ಆಗ ಎಲ್ಲರೂ ತಮ್ಮ ತಮ್ಮ ಪರಾಕ್ರಮವನ್ನು ಹೇಳಿಕೊಂಡರು. ಆದರೆ ಸಮುದ್ರವನ್ನು ದಾಟಲು ತಮ್ಮ ಸಂದೇಹವನ್ನು ಪ್ರಕಟಿಸಿದರು. ಆಗ ರಕ್ಷರಾಜ ಜಾಂಬವಂತನು ಹೇಳತೊಡಗಿದನು, ನಾನೀಗ ಮುದುಕನಾಗಿ ಬಿಟ್ಟಿದ್ದೇನೆ. ಶರೀರದಲ್ಲಿ ಮೊದಲಿನ ಕಸುವು ಲೇಷವೂ ಇಲ್ಲ. ಪರಾರಿಯಾದ ಶ್ರೀರಾಮನು ವಾಮನಾವತಾರವನ್ನೆತ್ತಿದಾಗ ನಾನು ಯುವಕನಾಗಿದ್ದೆ, ನನ್ನಲ್ಲಿ ತುಂಬಾ ಶಕ್ತಿಯಿತ್ತು. ಬಲಿಬಾಧತ ಪ್ರಭು ಜಾಡೆವು ಬಲಿ ಪ್ರಭು ಬಾಡೆವು ಸೋತನು ಬರನಿ ಜಾಯಿ ಉಭಯ ಗರಿ ಮಹದೀನ್ಹಿ ಸಾತ ಪ್ರದಕ್ಷಿಣ ದಾಯಿ. ಬಲಿಚಕ್ರವರ್ತಿಯನ್ನು ಬಂಧಿಸುವಾಗ ವಾಮನನು ತ್ರಿವಿಕ್ರಮನಾದಾಗಿನ ಆ ವಿರಾಟ್ ರೂಪವನ್ನು ಯಾರೂ ವರ್ಣಿಸಲಾರರು. ಆದರೆ ನಾನು 2 ಗಳಿಗೆಯಲ್ಲಿ ಆ ವಿರಾಟ್ ರೂಪಕ್ಕೆ 7 ಪ್ರದಕ್ಷಿಣೆಯನ್ನು ಮಾಡಿರುವೆನು. ಅಂಗದ ಕಹಗಿ ಜಾವು ಮೈ ಪಾರ ಜಿಯ ಸಂಸಯ ಕಚು ಫಿರತಿ ಬಾರ ಜಾಮವಂತ ಕಹ ತುಮ ಸಬಲಾಯ ಕಪ ಪಟಯ್ಯ ಕಿಮಿ ಸಬಹೀಕರ ನಾಯಕ ಕಹಿರಿ ಛಪತಿ ಸುನು ಹನುಮಾನ ಕಾಚುಪ ಸಾಧಿ ರಹೆಹು ಬಲವಾನ
ಪವನ ತನಯ ಬಲ ಪಾವನ ಸಮಾನ ಬುದ್ಧಿ ವಿವೇಕ ವಿಜ್ಞಾನ ನಿಧಾನ ಕವನ ಸೋಕಾಜ ಕಠಿಣ ಜಗಮಾಹಿ ಜೋ ನಹಿ ಹೋಯಿ ತಾತ ತುಮ ಪಾಹಿ ರಾಮ ಕಾಜಲಗಿ ತವ ಅವತಾರ ಸುನತ ಹಿ ಭಯವು ಪರ್ವತಾಕಾರ ಕನಕ ಭರನ ತನ ತೇಜ ಬಿರಾಜ ಮಾನಹು ಅಪರ ಗಿರಿನ ಕರ ರಾಜ ಸಿಂಹನಾದ ಕರಿ ಬಾರಹಿ ಬಾರ ಲೀಲಹಿ ನಾಘವು ಜಲನಿಧಿಕಾರ ಸಹಿತ ಸಹಾಯ ರಾವಣ ಹಿಮಾರಿ ಆನವು ಇಹಾ ತ್ರಿಕೂಟ ಉಪಾರಿ ಜಾಮವಂತಮೈ ಪೂಛವು ತೋಹಿ ಉಚಿತ ಸಿಖಾವನು ದೀಜಹು ಮೋಹಿ ಯತನಾ ಕರಹು ತಾತ ತುಮ ಜಾಯಿ ಸೀತಹಿ ದೇಹಿ ಕಹು ಸುಧಿ ಆಯಿ ತಬ ನಿಜ ಭುಜ ಬಲ ಮಾ ಜೀವನೈನ ಕೌತುಕಲಾಗಿ ಸಂಗ ಕಪ್ಪಿಸೇನ. ಆಗ ಅಂಗದನು ಹೇಳುತ್ತಾನೆ, ನಾನು ಸಮುದ್ರವನ್ನು ದಾಟಿಯೇನೋ ಹೋಗಬಲ್ಲೆ, ಆದರೆ ಮರಳಿ ಬರುವ ಭರವಸೆ ನನಗಿಲ್ಲ. ಜಾಂಬವಂತರು ಹೇಳಿದರು, ಅಂಗದ, ನೀನು ಎಲ್ಲ ರೀತಿಯಿಂದಲೂ ಯೋಗ್ಯನಾಗಿರುವೆ, ಆದರೆ ನೀನು ಎಲ್ಲರ ಮುಖಂಡ, ಆದ್ದರಿಂದ ನಿನ್ನನ್ನು ಹೇಗೆ ಕಳಿಸುವುದು? ಅನಂತರ ವೃಕ್ಷರಾಜ ಜಾಂಬವಂತರು ಹನುಮಂತನ ಬಳಿ ಇಂತೆಂದರು, ಆಂಜನೇಯ, ನೀನು ಮಹಾಬಲಶಾಲಿಯು, ಏಕೆ ಮೌನವಾಗಿ ಹೀಗೆ ಕುಳಿತಿರುವೆ? ನೀನು ಪವನ ತನಯ, ಬಲದಲ್ಲಿ ಅವನಿಗೆ ಸಮಾನನು. ನೀನು ಬುದ್ಧಿ ವಿವೇಕ ವಿಜ್ಞಾನಗಳ ನಿಧಿಯಾಗಿರುವೆ. ಅಯ್ಯ, ನಿನ್ನ ಕೈಯಿಂದಾಗದ ಕೆಲಸ ಈ ವಿಶ್ವದಲ್ಲಿ ಯಾವುದಿದೆ? ಶ್ರೀರಾಮಚಂದ್ರನ ಕಾರ್ಯಕ್ಕಾಗಿಯೇ ನಿನ್ನ ಅವತಾರವಾಗಿರುವುದು. ಇದನ್ನು ಕೇಳುತ್ತಲೇ ಹನುಮಂತನು ಪರ್ವತದಂತೆ ವಿಶಾಲಕಾಯನಾದನು. ಅವನ ಶರೀರವು ಸ್ವರ್ಣವರ್ಣದ ಅದ್ಭುತ ತೇಜಸ್ಸಿನಿಂದ ಕಂಗೊಳಿಸುತ್ತಿದೆ. ಅವನು ಮತ್ತೊಂದು ಮೇರು ಪರ್ವತವೋ ಎಂಬಂತೆ ಭಾಸವಾಗುತ್ತಿದ್ದನು. ಹನುಮಂತನು ಮತ್ತೆ ಮತ್ತೆ ಸಿಂಹನಾದಗೈದು ನುಡಿದನು, ನಾನು ಈ ಲವಣ ಸಮುದ್ರವನ್ನು ಲೀಲಾಜಾಲವಾಗಿ ಹಾರಬಲ್ಲೆನು. ರಾವಣನನ್ನು ಪರಿವಾರ ಸಹಿತ ಕೊಂದು ತ್ರಿಕೂಟ ಪರ್ವತವನ್ನೇ ಕಿತ್ತು ಇಲ್ಲಿಗೆ ತರುತ್ತೇನೆ. ಜಾಂಬವಂತರೇ, ಈಗ ನಾನು ಏನು ಮಾಡಬೇಕೆಂದು ಸೂಚಿಸಿರಿ. ಆಗ ಜಾಂಬವಂತರು ಹೇಳಿದರು, ಅಯ್ಯ, ನೀನು ಹೋಗಿ ಸೀತಾದೇವಿಯನ್ನು ಕಂಡು ಬಂದು ಬಿಡು. ನೀನು ಇಷ್ಟು ಮಾಡಿದರೆ ಸಾಕು, ಆಕೆಯ ಸುದ್ದಿ ತಿಳಿಸು. ಅನಂತನ ರಾಜೀವನಯನ ಶ್ರೀರಾಮಚಂದ್ರನು ತನ್ನ ಭುಜಬಲದಿಂದ ರಾಕ್ಷಸರನ್ನು ಸಂಹರಿಸಿ ಸೀತೆಯನ್ನು ಕರೆತರುವನು. ಲೀಲೆಗಾಗಿ ಮಾತ್ರ ಅವನೊಡನೆ ವಾನರ ಸೈನ್ಯವಿರಬೇಕು ಅಷ್ಟೇ. ಕಪಿಸೇನ ಸಂಗ ಸಖಾರಿಣಿಸಿಚರ ರಾಮು ಸೀತ ಹಿ ಆನಿಹೈ ತ್ರೈಲೋಕ ಪಾವನ ಸುಜಸು ಸುರಮುನಿ ನಾರದಾದಿ ಬಖಾನಿಹೈ ಸುಜೋ ಸುನತ ಗಾವತ ಕಹತ ಸಮುಜತ ಪರಮ ಪದ ಕ್ವರನಾಪನರ ಪಾವಯಿ ರಘುಬೀರ ಪದ ಪಾಥೋ ಜಮಧುಕರ ದಾಸ ತುಲಸಿ ಗಾವಯಿ. ವಾನರ ಸೈನ್ಯವನ್ನು ಜೊತೆಗೆ ಕರೆದುಕೊಂಡು ಹೋಗಿ ಶ್ರೀರಾಮಚಂದ್ರನು ರಾಕ್ಷಸರನ್ನು ಸಂಹರಿಸಿ ಸೀತೆಯನ್ನು ಕರೆದುಕೊಂಡು ಬರುವನು. ಆಗ ದೇವತೆಗಳು, ನಾರದಾದಿ ಮಹರ್ಷಿಗಳು ಮೂರ್ಲೋಕಗಳನ್ನು ಪವಿತ್ರವಾಗಿಸುವ ಭಗವಂತನ ವೈಭವವನ್ನು ಕೊಂಡಾಡುವರು. ಅದನ್ನು ಶ್ರವಣಿಸಿ ಕೀರ್ತಿಸಿ ಅರ್ಥೈಸಿ ಮನುಷ್ಯರು ಪರಮ ಪದವನ್ನು ಪಡೆಯುವರು. ಶ್ರೀ ರಘುವೀರನ ಚರಣ ಕಮಲಗಳಲ್ಲಿ ವಿಹರಿಸುವ ಭ್ರಮರದಂತಿರುವ ತುಳಸೀದಾಸರು ಆ ಗುಣಗಳನ್ನು ಹಾಡುತ್ತಿರುತ್ತಾರೆ. ಭವಭೇಷಜ ರಘುನಾಥ ಜಸು ಸುನಹಿ ಜೇ ನರ ಆರು ನಾರೀ ಕಿನಕರ ಸಕಲ ಮನೋರಥ ಸಿದ್ಧ ಕರಹಿ ತ್ರಿಸಿರಾರೀ. ಶ್ರೀ ರಘುನಾಥನ ಕೀರ್ತಿಯು ಜನನ ಮರಣರೂಪಿ ಭವರೋಗಕ್ಕೆ ಅಮೋಘವಾದ ದಿವ್ಯೌಷಧ. ಇದನ್ನು ಶ್ರದ್ಧೆಯಿಂದ ಕೇಳಿದ ಸ್ತ್ರೀ ಪುರುಷರೆಲ್ಲರ ಮನೋರಥಗಳನ್ನು ತ್ರಿಶಿರಾರಿಯಾದ ಶ್ರೀರಾಮನು ಈಡೇರಿಸುವನು. ನೀಲೋತ್ತಲತನ ಶ್ಯಾಮ ಕಾಮ ಕೋಟಿ ಶೋಭಾ ಅಧಿಕ ಸುನಿಯತಾಸು ಗುಣಗ್ರಾಮ ಜಾಸು ನಾಮ ಅಘ ಖಗ ಬಧಿಕ. ನೀಲೋತ್ಪಲ ಶ್ಯಾಮ ಸುಂದರ ಗಾತ್ರನು
ಕೋಟಿ ಮನ್ಮಥರಿಗೂ ಕೂಡ ಮೀರಿದ ಮನೋಹರ ಶೋಭಾಮೂರ್ತಿಯು ಯಾರ ನಾಮವು ಪಾಪಗಳೆಂಬ ಪಕ್ಷಿಗಳನ್ನು ಕೊಲ್ಲುವ ಬೇಡನಂತಿಹುದು. ಅಂತಹ ಶ್ರೀರಾಮಚಂದ್ರನ ಪಾವನ ಗುಣಗಳನ್ನು ನಿರಂತರವಾಗಿ ಅಗತ್ಯವಾಗಿ ಶ್ರವಣಿಸಬೇಕು. ಇಲ್ಲಿಗೆ ಮಾಸಪಾರಾಯಣದ 23ನೆಯ ವಿಶ್ರಾಮವಾಗುತ್ತದೆ. ಇತಿ ಶ್ರೀಮದ್ ರಾಮಚರಿತಮಾನಸೇ ಸಕಲ ಕಲಿ ಕಲುಷ ವಿಧ್ವಂಸನೇ ಚತುರ್ಥ ಸೋಪಾನ ಸಮಾಪ್ತಃ. ಕಲಿಯುಗದ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುವ ಶ್ರೀರಾಮಚರಿತ ಮಾನಸದಲ್ಲಿ ಕಿಷ್ಕಿಂಧಾ ಕಾಂಡವೆಂಬ 4ನೆಯ ಸೋಪಾನವು ಮುಗಿದುದು. ಇದರೊಂದಿಗೆ ಕಿಷ್ಕಿಂಧಾ ಕಾಂಡವು ಸಮಾಪ್ತವಾಯಿತು. ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು. ನಮಸ್ತಿ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ 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 ಶ್ರೀರಾಮ.